ಪ್ರಾಯಶಃ ನಾನು 5 ವರ್ಷ ಇಲ್ಲಿ ಎಂಎಲ್ಎ ಆಗಿದ್ದೆ. ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದ ಶಾಸಕರಲ್ಲಿ ಪ್ರಥಮ ಸ್ಥಾನ ನನಗೆ ಸಿಕ್ತು. ಆದರೆ ಪ್ರಥಮ ಸ್ಥಾನಕ್ಕೆ ಬಂದ ನನ್ನನ್ನು ಯಾಕೆ ಸೋಲಾಯಿತು ಅಂದ್ರೆ, ನಿಮ್ಮಂತ ಕಾರ್ಯಕರ್ತರಿಂದ, ನಿಮ್ಮ ಕಾರ್ಯಕರ್ತರ ನಿಷ್ಠೆಯಿಂದಾಗಿ ನನಗೆ ಸೋಲಾಯಿತು. ನನಗೆ ಸೋತರೂ ಬೇಸರ ಇಲ್ಲ, ನನಗೆ ಸೋತದಕ್ಕೆ ಬೇಸರ ಇಲ್ಲ. ಆದರೆ ಯಾವುದೇ ಅಭ್ಯರ್ಥಿಯನ್ನ ಸೋಲಿಸುವ ಶಕ್ತಿ ಬಿಜೆಪಿಯ ಕಾರ್ಯಕರ್ತರಿಗೆ ಇದೆ ಅಂತಕ್ಕಂತ ಸಂದೇಶವನ್ನ ತಾವು ಏನ್ ಕೊಟ್ಟಿದ್ದೀರಿ, ಅದಕ್ಕಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಕೆ ಮಾಡ್ತೇನೆ. ನಾನು ಇತ್ತೀಚೆಗೆ ಕಲಬುರಗಿಗೆ ಹೋಗಿದ್ದೆ. ಕಲಬುರಗಿ ಪ್ರಥಮ ಎಲ್ಲ ಸಭೆಯಲ್ಲಿ ಹೇಳಿದೆ, ನಾನು ಇಲ್ಲಿ ಸಲ್ಯೂಟ್ ಯಾರಿಗೆ ಮಾಡಬೇಕಂದ್ರೆ ಬಿಜೆಪಿಯ ಉಡುಪಿಯ ಕಾರ್ಯಕರ್ತರಿಗೆ. ನನ್ನನ್ನು ಸೋಲ್ತಿದ್ರು ತೊಂದರೆ ಇಲ್ಲ, ಆದ್ರೆ ಸಂಘಟನೆ ಹೇಗೆ ಮಾಡಬೇಕು ಎಂಬುದನ್ನ ನಾವು ಯಾರಿಂದಾದ್ರೂ ಕರಿಬೇಕಿದ್ರೆ ಅದು ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಕಲಿಬೇಕಂತಕ್ಕಂತ ಮಾತನ್ನ ಹೇಳಿದ್ದೆ. ಪ್ರಾಯಶಃ ಇವತ್ತು ರಘುಪತಿ ಭಟ್ರ ನೇತೃತ್ವದಲ್ಲಿ, ರಘುಪತಿ ಭಟ್ರು ನಾವು ಕ್ಲಾಸ್ಮೇಟ್ಸ್, ಓದುದ್ರಲ್ಲಿ ನಾನು ಸ್ವಲ್ಪ ಮುಂದೆ, ರಘುಪತಿ ಸ್ವಲ್ಪ ಹಿಂದೆ. ಆದ್ರೆ ನಾನೊಬ್ಬ ರಾಜಕೀಯ ಕುಟುಂಬದಿಂದ ಬಂದರೂ ಕೂಡ 2004 ಇಸ್ವಿಯಲ್ಲಿ ನಾವಿಬ್ರು ಕ್ಲಾಸ್ಮೇಟ್ಸ್ ಆದ್ರೂ, ರಘುಪತಿ 2004ರಲ್ಲೇ ಎಂಎಲ್ಎ ಆದ್ರು, ನನಗೆ ಎಂಎಲ್ಎ ಆಗ್ಬೇಕಾದ್ರೆ 2013ರವರೆಗೆ ಕಾಯಬೇಕಾಯ್ತು. ಹಾಗಾಗಿ ಓದಿನಲ್ಲಿ ನಾನು ಮುಂದೆ ಇದ್ರೂ ಕೂಡ ರಾಜಕಾರಣ ಹೇಗ್ ಮಾಡಬೇಕು ಎಂತಕ್ಕಂತ ಒಂದು ಚಾಕಚಕ್ಯತೆ ಯಾರ ಹತ್ರ ಇದ್ರೆ ಅದು ರಘುಪತಿ ಭಟ್ರಲ್ಲಿ ಇರೋ ಎಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ. ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಬೇಕಿದ್ರೆ ಸಾಮಾನ್ಯವಾಗಿ ಒಬ್ಬ ಎದುರಾಳಿಯನ್ನ ಸೇರಿಸುವಾಗ ಆ ಒಂದು ಸಿಟ್ಟಿಂಗ್ ಎಂಎಲ್ಎ ಯಾರು ಇರ್ತಾರೆ ಅವರು ಅದನ್ನು ವಿರೋಧ ಮಾಡ್ತಾರೆ. ಬೇಡಪ್ಪ, ನಾಳೆ ನಮ್ಗೆ ತೊಂದರೆ ಬರ್ತದೆ ಅಂತಕ್ಕಂತ ಮಾತು ಅವರ ಮನಸ್ಸಿನಲ್ಲಿ. ತೊಂದರೆ ಬರ್ತದೋ ಬರೋದಿಲ್ಲೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ತೊಂದರೆ ಬರಬಹುದು ಅಂತ ಅದನ್ನು ತಡೆ ಮಾಡ್ತಾರೆ. ಆದ್ರೆ ರಘುಪತಿ ಭಟ್ರು ಹೇಳಿದಂತ ಒಂದು ಮಾತು, ನಾನು ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಅದನ್ನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮಾಡ್ತೇನೆ ಅಂತಕ್ಕಂತ ಮಾತನ್ನ ಹೇಳಿ ನನ್ನನ್ನು ಹೃತ್ಪೂರ್ವಕವಾಗಿ ಅವರು ಸ್ವಾಗತ ಮಾಡಿದ್ದಾರೆ. ಇದನ್ನು ಕೂಡ ನಿಮ್ಮ ಗಮನಕ್ಕೆ ತರುತ್ತಾ ನಾವೆಲ್ಲರೂ ಸೇರಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸುವ ಮೂಲಕ ಜನರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ರಹಿತವಾಗಿ, ಪಾರ್ಟಿ ವಿತ್ ಡಿಫರೆನ್ಸ್, ನಾವು ಭಿನ್ನವಾದ ಪಕ್ಷ ಎಂಬುದನ್ನು ತೋರಿಸಬೇಕಿದ್ರೆ ಉಡುಪಿಯಿಂದ ಭ್ರಷ್ಟಾಚಾರ ರಹಿತವಾದ ರಾಜಕಾರಣ ಮುಂದಿನ ದಿವಸಗಳಲ್ಲಿ ನಡೆಯಲಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಶುಭ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.